ಈ ಕಾರಿಡಾರ್ಲಿ ಮೊದಲು ಈ ಎಲ್ಲ ಇದಿರ್ತಾ ಇರಲಿಲ್ಲ, ಪಾರ್ಕಿಂಗ್ ಲಾಟ್ ಇತ್ತು ಸ್ವಾಮಿಯವರಿದ್ದಾಗ. ದಿಸ್ ಈಸ್ ದಿ ಮೇನ್ ಎಂಟ್ರೆನ್ಸ್ ಟು ಬಾಟ್ನಿ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟ್. ದಿ ಬಾಟ್ನಿ ಬ್ಲಾಕ್ ಈಸ್ ದಿ ರೈಟ್ ಸೈಡ್, ದಿ ಲೆಫ್ಟ್ ಸೈಡ್ ಈಸ್ ಜುವಾಲಜಿ. ದಿಸ್ ಈಸ್ ದಿ ಬಾಟ್ನಿ ಡಿಪಾರ್ಟ್ಮೆಂಟ್ ವೇರ್ ಪ್ರೊಫೆಸರ್ ಸ್ವಾಮಿ ಕೇಮ್ ಅಂಡ್ ವರ್ಕ್ಡ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್. ಹಿ ಸ್ಟೇಡ್ ಹಿಯರ್ ಫಾರ್ 1 year ಅಂಡ್ 2 months. 14 months. 14 months ದಟ್ ಹಿ ಸ್ಟೇಡ್ ಅಂಡ್ ದೆನ್ ಈ ವರ್ಕ್ ಹಿಯರ್. ಓಕೆ. ಆ್ಯಂಡ್ ದಿಸ್ ಈಸ್ ವೇರ್ ದಿ ಪ್ಯಾಸೇಜ್ ತ್ರೂ ವಿಚ್ ಹಿ ಯೂಸ್ ಟು ವಾಕ್ ಆ್ಯಂಡ್ ದೆನ್ ಕಮ್ ಟು ದಿ ಡಿಪಾರ್ಟ್ಮೆಂಟ್. ಓಕೆ ಓಕೆ. ಸೊ ದಟ್ ಈಸ್ ವೈ ದಿಸ್. ಆವಾಗ ಹೀಗಿತ್ತು, ಆವಾಗ ಬಿಲ್ಡಿಂಗ್ ಇದೇ ಥರ ಇತ್ತು. ಅವರೇ ಇದ್ದಿದ್ದ ಕ್ವಾರ್ಟರ್ಸ್ ಆ ಕಡೆ ಕೊನೆಯಲ್ಲಿತ್ತು. ಕ್ವಾರ್ಟರ್ಸ್ ಇಂದ ಹಿಂಗೆ ನಡ್ಕೊಂಡ್ಬಂದ್ವಿ. ಹೌದಾ? ಎಷ್ಟೊತ್ತಿಗೆ ಬರೋರು? ಹೇಗಿರ್ತಿತ್ತು ಸರ್ ಆ ರೊಟೀನು? ಯಾವ ಇಯರ್ ಅವ್ರು ಬಂದರು? ಅವರು ಬಂದಿದ್ದು 1979. ಬಂದು ಫಸ್ಟು ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ 3 ತಿಂಗಳಿದ್ದರು. ಅದಾದ ನಂತರ ಅವ್ರದ್ದು ಎಕ್ಸ್ಟೆನ್ಷನ್ ತಿರ್ಗಾ ಕೊಟ್ಟ ಮೇಲೆ ಯೂನಿವರ್ಸಿಟಿನವರು, ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಂತು. ಯೂನಿವರ್ಸಿಟಿ ಕ್ವಾರ್ಟರ್ಸಲ್ಲಿ ಅವ್ರು ಹೋಗಿ ಅಲ್ಲಿ ವಾಸ ಮಾಡಿದ್ರು. ಆವಾಗ ಅವರು ಮನೆ 7:30 ಆನಂದ್ ಅವ್ರನ್ನ ಬರೆ ಹೇಳ್ಬಿಡೋರು. ಆನಂದ್ ಸ್ಕೂಟ್ರಲ್ಲಿ ಕರ್ಕೊಂಬಂದ್ಬಿಡೋರು. 8 ಗಂಟೆಗೆ ಮುಂಚೆ ಲ್ಯಾಬಲ್ಲಿರೋರು. ಇನ್ನೂ ಕೆಲವು ದಿವಸ ಶನಿವಾರ ಭಾನುವಾರ ಅಂತ ದಿವಸ ಯಾವಾಗಲಾರು ಇನ್ನೂ ಬೆಂಗಳೂರು ಬಂದಿರೋದಿದೆ. ಅವ್ರ ಪಾಡಿಗೆ ಅವ್ರು ರೆಡಿಯಾಗಿಬಿಟ್ರೆ ಬಂದು ಬಿಡೋರು ಆ ಥರ. ಆದರೆ ಯೂನಿವರ್ಸಿಟಿಗಳಲ್ಲಿ ಒಂದು ಟೈಮಿಂಗ್ ಇರ್ತಾನೆ, 10 ಗಂಟೆಗೆ ಏನೋ ಕಾಲೇಜು ಕ್ಲಾಸು ಲ್ಯಾಬು ಆ ಥರ ಏನು ಸ್ವಾಮಿಯವ್ರಿಗೆ ಅಪ್ಲೈ ಆಗ ಅವರಿಗೆ ಒಂಥರ 8 to 8 ಒಂಥರ ಅವರೇನು ಇದು ಲಿಮಿಟು ಇದು ಸಾಕು ಅಂತ ಏನು ಅಂತಿರಲಿಲ್ಲ. ಅವ್ರಿಗೆ ಲಿಮಿಟ್ ಏನು ಅಂದರೆ ಇವತ್ತೆಲ್ಲ ಸಾಕು, ಎಕ್ಸಾಸ್ಟ್ ಆಗಿದ್ರೆ ಆಮೇಲೆ ಹೋಗ್ತಾಯಿದ್ರು. ಅದು 8 ಗಂಟೆ ಆಗ್ಬೋದು, 8:30 ಆಗ್ಬೋದು, 9 ಕೂಡ ಆಗ್ಬೋದು ಒಂದೊಂದು ದಿವಸ ರಾತ್ರಿ. ಬೆಳಿಗ್ಗೆ ಬರಬೇಕಾದ್ರೆ ಅಷ್ಟೇ, ಅವರು ರೆಡಿ ಆದ ತಕ್ಷಣ ಬಂದ್ಬಿಡೋರು. ಟೈಮ್ ಆಗಬೇಕು ಅಂತ ಟೈಮ್ ನೋಡ್ಕೊಂಡು ಕೂತ್ಕೊಳ್ಳೋ ಅಂಥವ್ರು ಅಲ್ವೇ ಅಲ್ಲ ಅವರು. ಅದರಿಂದ ಹಿ ವಾಸ್ ಆಲ್ವೇಸ್ ಕಮಿಂಗ್ ಆ್ಯಂಡ್ ಹಿ ವಾಸ್ ಎ ಫ್ರೀ ಬರ್ಡ್ ದಟ್ ವೇ, ನಾಟ್ ದಟ್ ಹಿ ಈಸ್ ರೆಸ್ಟ್ರಿಕ್ಟೆಡ್ ಟು 10 to 5, 10:30 to 5:30 ಆ ಥರ ಇಲ್ವೇ ಇಲ್ಲ. ಒಂದೇ ಒಂದು ಲಿಮಿಟೇಷನ್ ಅಂದರೆ ಅವರು ಪಿಟೀಲಿ ಕಲ್ತ್ಕೋತಾ ಇದ್ರು. ಅವರು ಮಹಾದೇವಪ್ಪನವರಿಗೆ ಸಾಯಂಕಾಲ 6 ಗಂಟೆಗೆ ಟೈಮ್ ಕೊಟ್ಟಿದ್ರು, ವಾರಕ್ಕೆ 2 ದಿವಸನೋ ಏನೋ ಅವ್ರು ಬರ್ತಾಯಿದ್ರು. ಆವಾಗ ಮಾತ್ರ 6 ಗಂಟೆಗೆ 5 ನಿಮಿಷ ಇದ್ದಾಗ ಡಿಪಾರ್ಟ್ಮೆಂಟಿಂದ ಓಡೋಗೋರು. ಅಷ್ಟು ಬಿಟ್ಟರೆ ಇಲ್ಲದೇ ಇದ್ದರೆ ರಾತ್ರಿ 7:30, 8:00. ನಾವೆಲ್ಲ ಹುಡುಗರಾಗಿ ನಾವು ರಿಸರ್ಚ್ ಸ್ಕಾಲರ್ಸ್ ಆಗಿ ಎಷ್ಟು ವರ್ಷ ಇದ್ವೋ ನಮ್ಮ ಜೊತೆಗೂ ಅವರೂ ಅದೇ ಥರನೇ ಇರೋರು. ಸರ್ ಏನೋ ಹೇಳ್ತಿದ್ದೀರಿ ಸರ್ ಮುಂದುವರೆಸಿ. ಸ್ವಾಮಿಯವ್ರ ಬಗ್ಗೆ ಮಾತಾಡುವಾಗ ನಾಗೇಂದ್ರನ್ ಹೇಳಿದರು, ಅವರು ಬೆಳಿಗ್ಗೆ 7:30, 8:00 ಲ್ಯಾಬಲ್ಲಿರೋರು, ಸಂಜೆ ಹೋಗೋದಕ್ಕೂ ಏನು ಸಮಯ ಏನಿರಲಿಲ್ಲ. ನಾನು ಅವರನ್ನು ಅಬ್ಸರ್ವ್ ಮಾಡಿದಾಗ ಏನನ್ನಿಸ್ತು ಅಂದರೆ, ಅವರು ಹಿಂದಿನ ದಿನವೇ ರೆಡಿ ಮಾಡ್ಕೊಂಡು ಬರೋರು. ನಾಳೆ ದಿನ ನಾನು ಇಷ್ಟು ಮಾಡಬೇಕು, ಅದಕ್ಕೆ ತಕ್ಕನಾಗೆ ನಾಗೇಂದ್ರನ್ ಹೇಳ್ದಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋರು. 7 ಆದರೂ ಆಗ್ಬೋದು, 7:30 ಆಗ್ಬೋದು, 8 ಮೇಲಂತೂ ಸಾಧ್ಯವೇ ಇಲ್ಲ. 8 ಗಂಟೆಗೆ ಎಲ್ಲರೂ ಇರಬೇಕು, ಅವರೊಬ್ಬರೇ ಅಲ್ಲ, ಎಲ್ಲ ರಿಸರ್ಚ್ ಸ್ಕಾಲರ್ಸು ಲ್ಯಾಬಲ್ಲಿ ಇರಬೇಕು ಅನ್ನೋದೊಂದು ನಿಯಮ ಇತ್ತು. ಸಂಜೆ ಇವರು ಹೇಳ್ದಂಗೆ 5:30 ಆಗ್ಬೋದು, 6:30 ಆಗ್ಬೋದು, 7:30 ಆಗ್ಬೋದು. 3 ದಿನ ಮಹದೇವಪ್ಪನವ್ರದ್ದು ಕ್ಲಾಸ್ ಇತ್ತು. ಅದು ಕೂಡ ಫಸ್ಟ್ 1 ಮಂತ್ ಏನೂ ಇರಲಿಲ್ಲ, ಅವ್ರು ಗೆಸ್ಟ್ ಹೌಸಲ್ಲಿದ್ದರು. ನಾಗೇಂದ್ರನವ್ರು ಹೇಳ್ದಂಗೆ 3 ತಿಂಗಳು ಮೊದಲು ಅವರಿಗೆ ಅವಕಾಶ ಕೊಟ್ಟಿದ್ದರು ಇಲ್ಲಿ. ಆವಾಗ ಗೆಸ್ಟ್ ಹೌಸ್ನಲ್ಲಿದ್ದರು. ಅದಾದ ನಂತರ ಇನ್ನೂ 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು. ಆವಾಗ ಕ್ವಾರ್ಟರ್ಸಲ್ಲಿ ಒಂದು ಮನೆ ಕೊಟ್ಟರು ಯೂನಿವರ್ಸಿಟಿಯವರು, ಅಲ್ಲಿಗೆ ಮೂವ್ ಆದರು. ಸೊ ಹೀಗೆ ಅವರ ವರ್ಕ್ ಕಲ್ಚರ್ ಅಂದರೆ ನಾವು ಹೆಚ್ಚಾಗಿ ಕಲ್ತಿದ್ದು ಅವರಿಂದ ಅದೇನೆ. ನಮ್ದು ನೀವು ಹೇಳ್ದಂಗೆ 9 ಗಂಟೆಗೆ ಬರೋದು, 10 ಗಂಟೆಗೆ ಬರೋದು, 5:00 ಹೋಗೋದು ಅವೆಲ್ಲ ಏನೂ ಇರಲಿಲ್ಲ. ಆ ರೀತಿಯ ಗೌರ್ಮೆಂಟ್ ರೂಲ್ಸ್ ಇಲ್ಲ, ಖಂಡಿತ ಇಲ್ಲ. ಇನ್ನೊಂದು ಇದ್ದಿದ್ರು ಕೂಡ ಅವ್ರು ಫಾಲೋ ಮಾಡೋವಂಥ ಮನುಷ್ಯರು ಅಲ್ಲ. ಹೋಗ್ರಿ, ಅದೆಲ್ಲ ಪುಸ್ತಕದಲ್ಲಿ ಇರುತ್ತೆ ಬಿಡ್ರಿ, ನನಗೇನು ಬೇಕೋ ನಾನು ಮಾಡ್ತೀನಿ ಅಂತ. ನಿಮಗೆ ಹೊರೆ ಆಗ್ತಿರ್ಲಿಲ್ವಾ ಇದೇನಪ್ಪ? ಖಂಡಿತ ನಾವು ಅವ್ರನ್ನ ಅಕಾಡೆಮಿಕ್ ಫಾದರ್ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ವಿ. ಅದರಿಂದ ಅವರು ಏನೇ ಮಾತಾಡಿದ್ರು ಕೂಡ ನಾವು ಅದನ್ನು ತುಂಬ ವಿನಯವಾಗಿ ಅದನ್ನು ವಿತ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ದಟ್ ವಿ ಯೂಸ್ ಟು ಟೇಕ್ ದಟ್ ಒನ್ ಆ್ಯಂಡ್ ಮಕ್ಕಳ ಥರ ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು. ಅದೇ ತಾಯಿ ತಂದೆ ಏನಾದ್ರು ಅಂದರೆ ನಾವು ಬೇಜಾರು ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇರ್ತಾನೇ ಇರಲಿಲ್ಲ. ಹಾಗೆ ಅವರು ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾ ಇರಲಿಲ್ಲ. ನಾವು ಹಿಂದೆ ಏನು ಅಂದ್ಕೊಂಡಿದ್ವಿ, ಅವರು ಅಂದರೆ ಹುಲಿ ಸಿಂಹ ಥರ ನಾವು ಅಂದ್ಕೊಂಬಿಟ್ಟಿದ್ವಿ ಒಂದು ಕಾಲದಲ್ಲಿ. ನಾವು ಅವ್ರು ಬರೋಕ್ಕೆ ಮುಂಚೆ ಏನು ಅಂದ್ಕೊಂಬಿಟ್ಟಿದ್ವಿ, ಇವ್ರ ಹತ್ರ ಮಾತಾಡಬೇಕಾದ್ರೆ ಭಾಳ ಕಷ್ಟ, ಭಾಳ ಕೋಪಿಷ್ಟರು, ಅದು ಇದು ಏನೇನೋ ನಮಗೆ ಇನ್ಫಾರ್ಮೇಷನ್ ಬಂದಿದ್ದು ಬೇರೆ ಥರ ಇತ್ತು. ಆದರೆ ಇಲ್ಲಿಗೆ ಬಂದಾಗ ಅವ್ರನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ಇಂಥ ವ್ಯಕ್ತಿ ಜೊತೆ ನಾವು ಇರೋವಂಥದ್ದು ನಮ್ಮ ಸುಯೋಗ ಅಂತ ಅನ್ನಿಸ್ತು. ಆದ್ದರಿಂದ ಅವರು ಒಂದು ಏನೇ ಇದ್ರು ಒಂದು ನನ್ನ ಥೀಸಿಸ್ ಕಾಪಿಯಲ್ಲಿ ಆವತ್ತು ಏನೋ ಒಂದು ಇಟ್ಟಿದ್ದೆ ಟೇಬಲ್ ಮೇಲೆ, ಅಕಸ್ಮಾತ್ ನಿನ್ನೆ ರಾತ್ರಿ ಎಲ್ಲ ಓದ್ಬಿಟ್ಟೆ ನಿಮ್ಮ ಥೀಸಿಸು ಅಂದರು. ಅಂದರೆ ಅವ್ರಿಗೆ ಒಂದು ರಾತ್ರಿನಲ್ಲಿ ನಾನು 4 ವರ್ಷ ಮಾಡಿದಂಥ ಕೆಲಸನ ಅವ್ರು ಒಂದು ರಾತ್ರಿ ಏನು ಓದಿರಲ್ಲ, ಅವರು ಓದಿರೋದು 2 ತಿಂಗಳು 2 ಗಂಟೆ 3 ಗಂಟೆ ಸಾಕು ಅವ್ರಿಗೆ.
ಆ ಫುಲ್ಲು ಅದನ್ನು ಏನಿತ್ತು ಅಂತ ಬ್ಲಾಟಿಂಗ್ ಪೇಪರ್ ಥರ ಹೀರ್ಕೊಳ್ಳೋವಂಥ ಒಂದು ಎಬಿಲಿಟಿ ಇತ್ತು. ನೆಕ್ಸ್ಟ್ ಡೇ ಬಂದು ಅದ್ರ ಬಗ್ಗೆ ಎಲ್ಲ ಕೆಲವು ಕ್ವಶನ್ಸ್ಗಳೆಲ್ಲ ಕೇಳೋರು, ಅದಕ್ಕೆಲ್ಲ ಆನ್ಸರ್ ಮಾಡಿ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಈ ಥರ ನಾವು ಮಾಡಿರೋವಂಥ ವರ್ಕ್ನ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಇಂಟ್ರ್ಯಾಕ್ಟ್ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ ನಾವು ನೋಡಲಿಲ್ಲ. ಆದ್ದರಿಂದ ನಮಗೆ ಆ ಒಂದು ವಯಸ್ಸಿನಲ್ಲಿ ತುಂಬ ಸಂತೋಷವಾಗಿತ್ತು, ನಾವು ತುಂಬ ಉಲ್ಲಾಸಕರವಾಗಿದ್ವಿ. ಜೊತೆಗೆ ಮಧ್ಯಾಹ್ನದ ಹೊತ್ತು ಇಲ್ಲೇ ಈ ಕಡೆಯಿಂದ ನಾವು ಇಲ್ಲೊಂದು ಡೌನ್ ಟೌನ್ ಕಾಫಿ ಶಾಪ್ ಇದೆ ಅಲ್ಲಿಗೆ ಮಧ್ಯಾಹ್ನ ಎಲ್ಲ ಹೋಗ್ತಾ ಇದ್ವಿ ಅವ್ರ ಜೊತೆಗೆ. ಅವ್ರ ಜೊತೆ ಕಾಫಿಗೆ ಹೋಗೋದು ಅಂದ್ರೇ ಒಂದು ಖುಷಿ. ಯಾಕೆ ಅಂದರೆ ದಾರಿನಲ್ಲಿ ಹೋಗ್ತಾ ಫುಲ್ಲು ಎಲ್ಲ ಬಗ್ಗೆನೂ ಮಾತಾಡ್ಕೊಂಡು ಹೋಗೋರು. ಅವರ ಕಾನ್ವರ್ಸೇಷನ್ ಎಷ್ಟು ಇನ್ವಾಲ್ವ್ ಆಗಿತ್ತು ಅಂದರೆ ನಮಗೆ ತಮಾಷೆಯಾಗಿ ನಮ್ಗೆ ನಡ್ಕೊಂಡು ಹೋಗಿದ್ದೆ ಗೊತ್ತಾಗ್ತಿರಲಿಲ್ಲ. ಆವಾಗ ತುಂಬ ವಿಷಯಗಳು ಅವ್ರು ಹೇಳೋರು, ನನಗೆ ಗೊತ್ತು ಅಂತ ಹೇಳ್ತಾ ಇರಲಿಲ್ಲ ಅವರು. ಅವ್ರು ಯಾವತ್ತೂ ಜಂಬದಿಂದ ಐ ಹ್ಯಾವ್ ಡನ್ ದಿಸ್ ದಟ್ ಮೀ ಅಂತ ಯಾವತ್ತೂ ಉಪಯೋಗಿಸ್ತಾ ಇರಲಿಲ್ಲ. ನಾನು ಇರಲಿಲ್ಲ ಅವ್ರು ಇರಲಿಲ್ಲ. ಅವ್ರು ವಿಷಯ ಹೇಳಬೇಕಾದ್ರೆ ಒಂದು ಚಿಕ್ಕ ಮಗುವಿನ ಕ್ಯೂರಿಯಾಸಿಟಿ ಹೆಂಗಿರುತ್ತೋ ಆ ಥರ ಇರ್ತಾ ಇತ್ತು. ಆದ್ದರಿಂದ ಅದನ್ನು ಅವರು ಬಹಳ ಚೆನ್ನಾಗಿ ಸೊಗಸಾಗಿ ವರ್ಣಿಸೋರು. ಆ್ಯಕ್ಟು ಮಾಡಿಬಿಡೋ ರೋಡಲ್ಲಿ ಸಿಟಿ ಬಸ್ಸಲ್ಲಿ ಬಸ್ಗಳೆಲ್ಲ ಬರ್ತಾ ಇತ್ತು, ಆ ಬಂದಾಗಲೂ ಕೂಡ ಅವರು ತುಂಬ ಚೆನ್ನಾಗಿ ವರ್ಣಿಸ್ತಾ ಇರೋರು ರೋಡಲ್ಲಿ. ಅದು ಹೇಗೆ ಅಂದರೆ ಈ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ನಾನು MGRನ ಭೇಟಿಯಾಗಿ ನಿಮ್ಗೆ ಹೇಳಿದ್ನಾ ಅಂತ ಕೇಳೋರು. ಇಲ್ಲ ಸರ್ ನೋಡ್ರಿ ಒಂದೇನ ಏನಾಗೋಯ್ತು ಅನ್ನೋದು ಹೇಳ ಅದಕ್ಕೆ ಅದು ಇದು ನನ್ನ ಪ್ರಿನ್ಸಿಪಾಲ್ ಆಗಿದ್ದವರು ಅವರ ಮಾವ ಹೆಣ್ಣು ಕೊಟ್ಟು ಮಾವ ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಅವರು ಹೋಗಿ ಅವ್ರನ್ನ ಕರೆದ್ರೆ ಅವ್ರು ಬರ್ತಾ ಇರಲಿಲ್ಲ ನಮ್ಮ ಕಾಲೇಜ್ಗೆ. ಹುಡುಗರು ನಮ್ಮ ಕಾಲೇಜ್ಗೆ MGR ಬಂದು ಕಾಲೇಜ್ ಡೇ ಫಂಕ್ಷನ್ನ ನಡೆಸ್ಕೊಡ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು ನೀನು ಯಾವ ಪಾರ್ಟಿಗೂ ಸೇರಿದವನಲ್ಲ, ನೀ ಹೋಗಿದ್ದೆ MGRನ ಹೋಗಿ ಒಪ್ಪಿಸ್ಬಿಟ್ಟು ಕರ್ಕೊಂಬರ್ಬೇಕು ಅಂತ ನನಗೆ ಹೇಳಿದ್ರು. ಹೇಳಿದ ತಕ್ಷಣ ನಾನು ಆಯಿತು ಅಂತ ಹೋದೆ. ಇಲ್ಲಿಂದ ಹೋದೆ ಹಿಂಗೆ ನಡ್ಕೊಂಡು ಹೋದೆ ಅಂತ ರೋಡಲ್ಲಿ ಅವ್ರು ಹಿಂಗೆ ನಡ್ಕೊಂಡು ಹೋಗ್ತಾರೆ ಡೆಮೋ ಹೋಗ್ಬಿಟ್ಟು ಎಲ್ಲ ಅದು ತೋರಿಸ್ಬಿಟ್ಟು ಆಮೇಲೆ ಅಲ್ಲಿ ಆ ಸೆಕ್ರೆಟೇರಿಯೇಟಲ್ಲಿ ಎಲ್ಲ ಸಾಲ ಕೂತಿದ್ರಂತೆ. ಯಾರೋ ಒಬ್ಬ ಅವ್ರ ಶಿಷ್ಯ ಇದ್ದಂತೆ, ಅವನು ಎದ್ದು ಒಣಕಂ ಬಂದಂತೆ, ತಮಿಳ್ನಾಡಲ್ಲಿ ಆಗಿದ್ದಿದ್ದು ಒಣಕಂ ಬಂದಂತೆ. ಒಣಕಂ ಬಂದ ತಕ್ಷಣ ಇವರು ನಾವು ಒಣಕಂ ಬಂದಂತೆ ಅನ್ನ ಪಾಕಣಮ್ಮ ದೊಡ್ಡವ್ರು ನೋಡಬೇಕಾ ಅಂತ ಕೇಳಿದ್ನು. ಹೌದು ಅಂದ್ರಂತೆ. ಸರಿ ಸ್ವಲ್ಪ ಇರಿ ಸರ್ ಅಂದ್ರೆ ಒಂದು ಚೀಟಿ ತೊಗೊಂಡಂತೆ. BGL ಸ್ವಾಮಿ ಅಂತ ಬರೆದ್ಬಿಟ್ಟು BSc MSc PhD DSc ಅಂತ ಬರೆದ್ಬಿಟ್ಟು ಅವನು ಚೀಟಿಲಿ ಬರೆದಂತೆ. ಇವ್ರು ಹೇಳಿದಂತೆ ಇಲ್ಲ ಕಣೋ ನಾನು ಇವೆಲ್ಲ ಡಿಗ್ರಿಗಳು ನಾನು ಮಾಡಿಲ್ಲ ಅಂತ ಹೇಳಿದೆ. ಆವಾಗ ಇಲ್ಲ ಸರ್ ಸುಮ್ಮನೆ ಇರಿ ನೀವು ಇದು ಬ್ರಹ್ಮಾಂಡವಾಗಿರುತ್ತೆ ಅಂತ ಅವನು ಹೇಳಿಬಿಟ್ಟು ಚೀಟಿ ತೊಗೊಂಡೋಗಿದ್ದೆ. ಅದನ್ನು ಚೀಫ್ ಮಿನಿಸ್ಟರ್ಗೆ ತಲುಪಿಸಿದ್ರು. ಇಲ್ಲಿಂದ ಬೆಲ್ ಹೊಡೆದ್ರಂತೆ. ಬೆಲ್ ಹೊಡೆದ ತಕ್ಷಣ ಕರೆದ ತಕ್ಷಣ ಇವರು ಒಳಗೆ ಹೋದ್ರಂತೆ. ಒಳಗೆ ಹೋದ ತಕ್ಷಣ ಆ ಚೀಟಿನೇ ನೋಡ್ತಾ ಇದ್ರಂತೆ. MGR ನೋಡ್ತಾ ಇದ್ದದ್ದನ್ನು ಇದ್ದಕ್ಕಿದಂಗೆ ಅವರು ಇವರು ಒಳಗೆ ಹೋಗ್ತಿದ್ದಂಗೆ ಕೂತಿದ್ದ ಸೀಟಿಂದ ಎದ್ದು ನಿಂತ್ಕೊಂಬಿಟ್ಟು ಹಿಂಗೆ ಒಂದು ಸೆಲ್ಯೂಟ್ ಹೊಡೋದ್ರಂತೆ. ಇದೇನು ಸೆಲ್ಯೂಟ್ ಹೊಡಿತಾ ಇದ್ದಾರೆ ಅಂದರೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಹಿಂಗೆ ಒಂದು ಸೆಲ್ಯೂಟ್ ಹೊಡೆದೆ ಅವ್ರಿಗೆ. ಆಮೇಲೆ ಬನ್ನಿ ಉಕ್ಕಾರಂಗು ಅಂತ ಕೂತ್ಕೊಳ್ಳಿ ಅವ್ರ ಕುರ್ಚಿನೇ ಕೊಟ್ಬಿಟ್ರು ಅವ್ರಿಗೆ ಹೇಳಿದ್ರಂತೆ. ಹೇಳಿನೇ ಹೇಳ್ಬಿಟ್ಟು ನಿಮಗೆ ಚೀಟಿ ನೋಡಿ ಇಷ್ಟೊಂದೆಲ್ಲ ಡಿಗ್ರಿಗಳು ಮಾಡಬೇಕಾದ್ರೆ ಕಷ್ಟ ಆಗಲಿಲ್ವಾ ಅಂತ ಕೇಳಿದ್ರಂತೆ. ಇವರಿಗೆ MGR ನಮ್ಮ ರಾಜ್ಕುಮಾರ್ ಥರ ತುಂಬ ಓದಿದವರಲ್ಲ, ಅದು ಗೊತ್ತಿತ್ತು ಇವ್ರಿಗೆ. ನಾನು ಇದನ್ನೆಲ್ಲ ಅದನ್ನು ವರ್ಣಿಸೋದು ಬೇಡ ಅಂತ ಸುಮ್ಮನೆ ನಟ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು. ಅದು ಹೇಳಿದ್ಮೇಲೆ ನೋಡಿ ನಮ್ಮ ಕಾಲೇಜಿನ ಹುಡುಗರು ನಿಮ್ಮನ್ನು ಬಂದು ಹಿತವಚನ ಎರಡು ನುಡಿಬೇಕು ಅಂತ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನನ್ನನ್ನು ಅದಕ್ಕೋಸ್ಕರ ಕಳಿಸ್ತಾರೆ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಕಾಲೇಜಿಗೆ ಬಂದು ನೀವು ನಮ್ಮ ಕಾಲೇಜಿನ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಆ ಚೀಟಿದೇ ಮನಸ್ಸಿನಲ್ಲಿತ್ತಂತೆ MGR ನನ್ನಂಥ ಅನಕ್ಷರಸ್ಥ ನಿಮ್ಮಂಥ ಅವ್ರು ಪಾಠ ಹೇಳಿದ ಹುಡುಗರಿಗೆ ನಾನು ಏನು ಹೇಳಬಲ್ಲೆ ಅಂತ ಒಳಗಡೆ ಬರ್ತಾ ಇದ್ದ ಆ ಮನಸ್ಸಿನಲ್ಲಿ ಬಂದಿದ್ದನ್ನು ಉದ್ಗಾರ ಬಂತಂತೆ ಈಚೆ MGRಅಲ್ಲಿ. ಆಮೇಲೆ ಹುಡುಗರು ಕೇಳ್ತಾ ಇದ್ದಾರ ನಾ ಬರ್ತೀನಿ ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಇನ್ನೊಂದ್ಸತಿ ಎದ್ದು ನಿಂತು ಸೆಲ್ಯೂಟ್ ಹೊಡೆದ್ಬಿಟ್ರಂತೆ. ಇವರು ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ವಾಪಸ್ ಬಂದ್ರಂತೆ. ಇದು MGR ಇದನ್ನು ಮೇನ್ ರೋಡಲ್ಲಿ ಆ ಸೆಲ್ಯೂಟ್ ಹೊಡೆದಿದ್ದು ಆ ನಡ್ಕೊಂಡು ಹೋಗಿದ್ದು ಆ ಹುಡುಗ ಇದು ಮಾಡಿದ್ದು ಎಲ್ಲ ಎನ್ಯಾಕ್ಟ್ ಮಾಡಿ ತೋರಿಸೋರು. ಲೈವ್ಲಿ ಪರ್ಸನ್ ತುಂಬ ಲೈವ್ಲಿ ಪರ್ಸನ್ ಅವ್ರಿಗೂ ನಮಗೂ
ಏಜಲ್ಲಿ ಡಿಫರೆನ್ಸ್ ಅಂತ ನಾವು ಅನ್ಕೋತಾ ಇರಲಿಲ್ಲ. ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅಷ್ಟೇ ಹೊರತು ಅವ್ರ ಜೊತೆ ಏನು ಬೇಕಾದ್ರೂ ಕ್ವಶನ್ ಕೇಳ್ಬೋದಿತ್ತು. ಆ ಒಂದು ಮೊದಲೆಲ್ಲ ನಾವು ಅನ್ಕೊಂಡಿದ್ದಕ್ಕೂ ಅವರು ಇಲ್ಲಿ ಈ ಒಂದು ವರ್ಷ ಬಹಳ ಅಜಗಜಾಂತರ ವ್ಯತ್ಯಾಸ. ಸೊ ಅವ್ರ ಬಗ್ಗೆ ಇದ್ದ ಮಿತ್ಗಳೆಲ್ಲ ಸುಳ್ಳಾಗಿದೆ ನಮಗೆ ಅಲ್ಲ. ಅದಿತ್ತು ಕೆಲವೆಲ್ಲ ಇತ್ತು, ಕೆಲವೆಲ್ಲ ಸತ್ಯ. ಯಾಕೆಂದ್ರೆ ಅವರು ಶಿಷ್ಯಂದರು ಚೆನ್ನೈನಲ್ಲಿ ಇವ್ರ ಜೊತೆ ಹೇಗಿದ್ರು ಅದನ್ನೂ ಎಲ್ಲ ನಾವು ಕೇಳಿದ್ವಿ. ಇಲ್ಲಿ ಬಂದ ಪರಿವರ್ತನೆ ಹೆಂಗಾಯ್ತು ಅನ್ನೋದು ಒಂದು ಆಶ್ಚರ್ಯಕರವಾದ ಸಂಗತಿ. ಇನ್ಫ್ಯಾಕ್ಟ್ ಅವ್ರ ಶ್ರೀಮತಿಯವರು ವಸಂತ ಅವ್ರು ಹೇಳೋರು ನೀವುಗಳೆಲ್ಲ ಅದು ಏನು ಮೋಡಿ ಮಾಡಿದಿರು, ಇಲ್ಲಿ ಬಂದು ಅದೇ ಸ್ವಾಮಿನ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿದೆ. ಆ ಹೆಂಡತಿ ಹೇಳೋರು ನಮ್ಮ ಜೊತೆ ಜ್ಞಾಪಕ ಇದೆ ನಾಗೇಂದ್ರನ್ ಅವರು. ಆಮೇಲೆ ನೀವು ಕೇಳಿದ್ರಿ ಬೆಳಗ್ಗೆ ಬಂದು ಸಂಜೆವರೆಗೂ ಕೆಲಸ ಮಾಡಿದ್ರೆ ನಿಮಗೆ ಒತ್ತಡ ಇರಲಿಲ್ವಾ ಅಂತ ನಾಗೇಂದ್ರ ಅವರು ಒಂದು ನಿದರ್ಶನ ಕೊಟ್ಟರು ನಿಮಗೆ. ನಮ್ಮ ರೂಮಲ್ಲಿ ನಾವು ಲ್ಯಾಬ್ಗೆ ಹೋಗ್ತಾ ಇದ್ದೀವಲ್ಲ, ಅದು ಒಂಥರ ಒಂದು ಡಿಸ್ಕಷನ್ ಸೆಂಟರ್ ಅದು. ಅಲ್ಲಿ ಈ ಟಾಪಿಕ್ಕು ಆ ಟಾಪಿಕ್ಕು ಅಂತ ನಾವು ಬೆಳಗ್ಗಿಂದ ಸಂಜೆವರೆಗೂ ಬಾಟ್ನಿ ಅಲ್ಲ, ಬಾಟ್ನಿನೂ ಇರ್ತಾ ಇತ್ತು. ಬಾಟ್ನಿನಲ್ಲಿ ನಾಗೇಂದ್ರನವ್ರ ಪಡಾಸ್ಟಮೇಸಿ, ನಂದು ಟಿಶ್ಯೂ ಕಲ್ಚರು, ರಾಮಸ್ವಾಮಿ ಅವ್ರದ್ದು ಈರಿಯೋ ಕಾಲೇಜಿ, ಮತ್ತು ಶಿಂದೆ ಅವ್ರದ್ದು ಗ್ರಾಸಸ್, ಎಲ್ಲಾನು ಈ ನಡುವೆ ಅಲ್ಲಿಂದ ಇಲ್ಲಿಂದ ಬರೋ ಜನರು ಅವ್ರ ಜೊತೆ ಚರ್ಚೆ ಮಾಡೋದು ಅಲ್ಲಿ ಇದ್ರೇನೆ ಅದು ಏನೋ ಒಂದು ವಾತಾವರಣ. ಸೊ ಅದರಿಂದ ಇವ್ರು ಹೇಳ್ದಾಗ ಒಂದು ಸ್ವಲ್ಪನೂ ಬೇಸರ ಆಗ್ತದೆ. ಜೊತೆಗೆ ಅವ್ರ ತಮಾಷೆ ಇತ್ತಲ್ಲ, ಯಾರಿಗೂ ನೋಯಿಸದೆ ಒಂಥರ ತಮಾಷೆ ಮಾಡೋರು. ಆ ತಮಾಷೆನ ನಿಜವಾಗ್ಲೂ ಪಿಕಪ್ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಕಡೆ ಕಿವಿಂಗ್ ಇಟ್ಕೊಂಡು ಕೇಳಿದಾಗ ನಿಜವಾಗ್ಲೂ ಚೆನ್ನಾಗಿರೋದು ಎಲ್ಲ ನಗ್ನಗ್ತಾ ಇರೋರು. ಆ ಇದು ಆ ಒಳ್ಳೆ ವಾತಾವರಣ ಕೊಟ್ಟಿದ್ದರು. ಮೈಸೂರು ಡೈರಿನಲ್ಲಿ ಪಬ್ಲಿಷ್ ಆಗಿರೋದ್ರಲ್ಲಿ ಒಂದು ಮೆನ್ಷನ್ ಆಗಿದೆ, ಮೈಸೂರಿನಲ್ಲಿ ಗೋವಿಂದನವರ ಲ್ಯಾಬಲ್ಲಿ ನಾವು ನೋಡಿದಾಗ ಪೋಸ್ಟ್ ಡಾಕ್ಟರಲ್ ವರ್ಕ್ ಅಂದರೆ ಗುರುಗಳಿಗೆ ವಿರುದ್ಧವಾಗಿ ಕೆಲಸ ಮಾಡೋದು ಅಂತ ಎಲ್ಲ ಲ್ಯಾಬ್ಗಳಲ್ಲೂ ನಾನು ನೋಡಿದ್ದೀನಿ. ಈ ಪರ್ಟಿಕ್ಯುಲರ್ ಈ ಲ್ಯಾಬು ಇಟ್ಸ್ ಎನ್ ಎಕ್ಸೆಪ್ಷನ್, ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡಿದರು. ಆದ್ದರಿಂದ ಅವರಿಗೆ ನಮ್ಮ ಲ್ಯಾಬ್ ಅನ್ನೋದು ಅವರ ಮನೆ ಅನ್ನೋದು ಬೇರೆ ಥರ ಏನು ಅನ್ನಿಸ್ತಾ ಇರಲಿಲ್ಲ. ರಾತ್ರಿ ಆಯಿತು ಮನೆಗೆ ಹೋಗ್ತಾರೆ, ಬೆಳಗ್ಗೆ ಆದರೂ ಬರ್ತಾಯಿದ್ರು. ಬಟ್ ನಮ್ಮ ಜೊತೆಗಿದ್ದಾಗ ಅವರು ನಮಗೂ ಹಂಗೆ ಇರೋದು ಅವ್ರಿಗೂ ಹಂಗೆ ಇರೋದು ತುಂಬ ಖುಷಿಯಾಗಿದ್ದರು. ಮೈಸೂರಿನಲ್ಲಿ ಒಂದಿನೂ ಯಾವ ಬಗ್ಗೆನೂ ಅವರು ಕಂಪ್ಲೇಂಟ್ ಮಾಡಿದ್ದು ಕಂಪ್ಲೇಂಟ್ ಮಾಡಿಲ್ಲ. ಕೋಪ ಮಾಡ್ಕೊಂಡಿದ್ದು ಬೈ ನನಗೆ ಬೈದಿದ್ದಾರೆ, ಒಂದು ಎರಡು ಮೂರು ಸಲ ಬೈದಿದ್ದಾರೆ. ಆಮೇಲೆ ಏನ ಕಣ್ಣ ಡೋಂಟ್ ವರಿ ಅದು ಕೂಡ ಹೇಳಿದ್ದಾರೆ. ಆತ್ಮೀಯತೆ ಅದು ಹೆಂಗೆ ಬೆಳ್ಕೊಂತು ಅದು ಬಿಯಾಂಡ್ ಎನಿಬಡೀಸ್ ಇಮ್ಯಾಜಿನೇಷನ್, ಹೇಳೋಕ್ಕೆ ಕಷ್ಟ. ಬನ್ನಿ ಸರ್, ಹಾಗಾದ್ರೆ ನಾವು ಲ್ಯಾಬ್ ಹೋಗ್ಬಿಟ್ಟು ಸ್ವಾಮಿ ಸರ್ ಕೆಲಸ ಮಾಡಿ ಜಾಗ ನೋಡಿಬಿಡೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥ್ಯಾಂಕ್ಸ್.